ಚಿಕ್ಕೋಡಿ ಬೆಳಗಾವಿ ಅಡಿಷನಲ್ ಎಸ್ಪಿಗಳಾದಂತಹ ರಾಮಗೌಡ ಬಸರ್ಗಿಯವರು ನಮ್ಮ ವಾಹಿನಿಯೊಂದಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಅಷ್ಟಕ್ಕೂ ಈ ವೇಳೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ, ಬನ್ನಿ. ಚಿಕ್ಕೋಡಿ ಪಟ್ಟಣದಲ್ಲಿ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು DYSP ಶ್ರೀ ಗೋಪಾಲಕೃಷ್ಣ ಗೌಡರ್ ಅವರ ನೇತೃತ್ವದಲ್ಲಿ, CPI ವಿಶ್ವನಾಥ್ ಚೌಗಲೆ, PSI ಬಸನಗೌಡ ಬಸಗೌಡ ನೇರ್ಲಿ, ಮತ್ತು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ಸಾರ್ವಜನಿಕರಲ್ಲಿ, ಅದರಲ್ಲಿ ಎಸ್ಪೆಷಲಿ 2-wheeler ಮೋಟರ್ಸೈಕಲ್ ರೈಡರ್ಗಳಲ್ಲಿ ಹಮ್ಮಿಕೊಂಡಿದ್ದರು. ನಾನು ನಾನು ಅದರಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಕೊಟ್ಟರು. ನಾನು ಅದರಲ್ಲಿ ಭಾಗಿಯಾಗಿ ನಾನು ಸಾರ್ವಜನಿಕರಲ್ಲಿ ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂದರೆ, ಈ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಒಂದ್ಸಲ ನೀವು ಯಾವುದೇ ವಾಹನ ಚಾಲನೆ ಮಾಡುವಾಗ ಅಪಘಾತ ಸಂಭವಿಸಿ ಯಾವುದಾದ್ರೂ ನಿಮ್ಮ ಅಂಗವೈಕಲ್ಯ ಸಂಭವಿಸಿದ್ರೆ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ, ಯಾವುದೇ ದೇವರು ಸೃಷ್ಟಿ ಮಾಡೋದನ್ನು ರಿಪ್ಲೇಸ್ ಮಾಡಲಿಕ್ಕೆ ಯಾವುದೇ ವೈದ್ಯರಿಂದ ಅದರಂಗೆ ಒರಿಜಿನಲ್ ಸಹ ತರಲು ಸಾಧ್ಯ ಇಲ್ಲ. ಅದು ಆಗಲಾರ್ದಂಗೆ ಮುಂಜಾಗ್ರತೆ ಕೈಗೊಳ್ಳೋದಂದ್ರೆ ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು, ಅತಿ ವೇಗವಾಗಿ ವಾಹನ ಚಲಾಯಿಸಬಾರ್ದು. ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಬೇಕು, ಮತ್ತು ಮನೆಯಲ್ಲಿ ಕುಟುಂಬ ವರ್ಗದವರು ಯಾರಾದರೂ, ಅದು ಎಸ್ಪೆಷಲಿ ವಾಹನ ಚಾಲನೆ ಮಾಡುವ ಮನೆಯೊಳಗೆ ಅವರ ಹೆಣ್ಮಗಳಿದ್ದರೆ ಅಥವಾ ಮಕ್ಕಳಿದ್ದರೆ ಅಥವಾ ಅಣ್ಣ ತಮ್ಮಂದಿರಿದ್ರೆ ಅವರು ಹೇಳಿ ಹುಷಾರಿಂದ ವಾಹನ ಚಲಾಯಿಸು, ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಕೊಂಡು ಹೋಗು ಅಂತ ಅವರಿಗೆ ಹೇಳಿ ಹೆಲ್ಮೆಟ್ ಹಾಕ್ಸ್ಲಿಕ್ಕೆ ಅವರು ಸಹಾಯ ಮಾಡಬೇಕು, ಮತ್ತು ಅವರಿಗೆ ಒತ್ತಾಯ ಮಾಡಬೇಕು ಅಂತ ನಾನು ಅಲ್ಲಿ ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಇದರಿಂದ ಏನಂತಂದ್ರೆ, ಬೇರೆ ಯಾರ ಮಾತನ್ನು ಕೇಳಿದ್ರು ಮನೆಯಾಗ ಮಕ್ಕಳ ಮಾತ, ಅದರಲ್ಲಿ ಎಸ್ಪೆಷಲಿ ಮಗಳ ಮಾತ ಮತ್ತು ಮಡದಿ ಮಾತನ್ನು ಅವರು ಪಾಲನೆ ಮಾಡ್ತಾರೆ. ಹಾಗಾಗಿ ಅವರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತಾರೆ. ಇದರಿಂದ ಅವರು ಕುಟುಂಬಕ್ಕೂ ಒಳ್ಳೆಯದಾಗ್ತದೆ ಮತ್ತು ಅವರ ಪ್ರಾಣಾಪಾಯದಿಂದ ಪಾರಾಗಬಹುದು ಅಂತ, ಯಾವ್ದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೂ ಪ್ರಾಣಾಪಾಯದಿಂದ ಪಾರಾಗಬಹುದು ಅಂತೇಳಿ ನಾವು ಇದನ್ನ ಸರ್ವೆಯಿಂದ ನಾವು ತಿಳ್ಕೊಂಡದ. ಅದು ದಯವಿಟ್ಟು ಕುಟುಂಬ ವರ್ಗದವ್ರನ್ನು ಅವ್ರಿಗೂ ನಾವು ವಿನಂತಿಸ್ಕೊಳ್ತಾ ಇದ್ವಿ, ತಮ್ಮ ಮನೆಯಲ್ಲಿ ಯಾರಾದರೂ ವಾಹನ ಚಾಲನೆ ಮಾಡಿದ್ರೆ ಅವ್ರಿಗೆ ಕಂಪಲ್ಸರಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕುವಂಥ ವ್ಯವಸ್ಥೆ ಮಾಡೇ ಹೊರಗೆ ಕಳಿಸ್ಕೊಡ್ರಿ, ಅದು ಕಂಪಲ್ ಮಾಡಿ. ಮತ್ತು ನಿಧಾನವಾಗಿ ಚಲಿಸಪ್ಪ, ಭಾಳ ಸ್ಪೀಡ್ ಓಡಾಡಬೇಡ, ಭಾಳ ಸ್ಪೀಡ್ ಒಳ್ಳೇದಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಮತ್ತು ಮಳೆಗಾಲದಲ್ಲಿ ಅಲ್ಲಿ ಗಾಡಿಗಳು ಸ್ಲಿಪ್ ಆಗ್ತವೆ, ರೋಡೆಲ್ಲ ಸ್ಲಿಪ್ರಿ ಆಗಿರ್ತವೆ, ಸ್ಲಿಪ್ರಿ ಆಗಿರೋದ್ರಿಂದ ಬೇಗ ಗಾಡಿಗಳು ಸ್ಲಿಪ್, 2-wheeler ಸ್ಲಿಪ್ ಆಗ್ತವೆ, ಅದಕ್ಕೆ ನಿಧಾನವಾಗಿ ಚಲಿಸ್ರಿ ಅಂತ ನಾನು ಈ ಮೂಲಕ ವಾಹನ ಸವಾರರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತು ಎಸ್ಪೆಷಲಿ ವಾಹನದ ಮಾಲೀಕರು, ಅಪ್ರಾಪ್ತರ ಕೈಯಲ್ಲಿ ವಯಸ್ಕ ಇರಲಾರ್ದವರು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದದೇ ಇರುವಂಥ ಅವರಿಗೆ ಗಾಡಿ ಚಾಲನೆ ಮಾಡಲಿಕ್ಕೆ ಬರ್ತದಂದ್ರೆ ಅವ್ರ ಕೈ ಕೊಟ್ಬಿಡ್ಬಾರ್ದು ಅವ್ರಿಗೆ. ಯಾಕಂದ್ರೆ ವಿವೇಕತನ ಗಾಡಿ ಚಾಲನೆ ಮಾಡುವ ಟೈಮಲ್ಲಿ ವಿವೇಕತನ ಇರಬೇಕಾಗ್ತದೆ. ಬರೀ ಗಾಡಿ ಚಾಲನೆ ಮಾಡೋದಂದೇ ಕೌಶಲ್ಯ ಅಲ್ಲ, ಕೌಶಲ್ಯ ಬರಬೇಕು ಅಂದರೆ ವಿವೇಕತನದಿಂದ ಗಾಡಿ ಚಾಲನೆ ಮಾಡಬೇಕು. ಅವಾಗ ಮಾತ್ರ ಅದು ಗಾಡಿ ಚಾಲನೆ ಮಾಡುವ ಪದ್ಧತಿ ರೀತಿ ಮತ್ತು ಅದನ್ನು ಯಾವುದೇ ರೀತಿಯಿಂದ ಮುಂದಾಗುವ ಅವಘಡಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಪ್ರಾಪ್ತರಲ್ಲಿ ಮತ್ತು ಯಾರ ಹತ್ರ ಲೈಸೆನ್ಸ್ ಇರೋಂಗಿಲ್ಲ ಅವರಿಗೆ ಗಾಡಿ ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಕಡ್ಡಾಯವಾಗಿ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಕ್ಕೊಂಡು ಚಾಲನೆ ಮಾಡಬೇಕು, ಗಾಡಿಗೆ ಇನ್ಸೂರೆನ್ಸ್ ಇರಬೇಕು, ಓವರ್ ಸ್ಪೀಡ್ ಮಾಡಬಾರ್ದು, ಯಾವುದು ಓವರ್ ಸ್ಪೀಡ್ ಗಾಡಿ ಚಲಾಯಿಸಬಾರ್ದು. ಈಗ ನಮಗೆ ಸರ್ಕಾರದ ಆದೇಶದ ಪ್ರಕಾರ ಮತ್ತು ನಾವು ಅಲ್ಲಲ್ಲಿ ನಿಂತ್ಕೊಂಡು ನಾವು ಗಾಡಿ ಓವರ್ ಸ್ಪೀಡ್ದವ್ರನ್ನ ಹಿಡಿದು ಅವರಿಗೆ ನಾವು ದಂಡ ಫೈನ್ ಹಾಕಿಸ್ತೇವೆ, ಆಮೇಲೆ ಹೆಲ್ಮೆಟ್ ಹಾಕದೇ ಇದ್ದಂಥವ್ರಿಗೂ ಹಿಡಿದು ನಾವು ದಂಡ ಹಾಕ್ತೀವಿ. ಈ ಸಂದರ್ಭದಲ್ಲಿ ಚಿಕ್ಕೋಡಿ DYSP ಗೋಪಾಲಕೃಷ್ಣ ಗೌಡರ್, ಚಿಕ್ಕೋಡಿ CPI ವಿಶ್ವನಾಥ ಚೌಗಲೆ ಮತ್ತು ಚಿಕ್ಕೋಡಿ PSI BS ನೇರಲಿ ಸೇರಿದಂತೆ ಸ್ಟೇಷನ್ನ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.